ಅಜ್ಞಾತ ಸ್ಥಳದಲ್ಲಿ ಬಸ್ ನಿಲ್ದಾಣ ಗ್ರಾಮಸ್ಥರ ವಿರೋಧ ಕುಷ್ಟಗಿ ತಾಲೂಕಿನ ಸಸ್ವಿಹಾಳ ಗ್ರಾಮದ ತಾವರಗೀರ ಮುಖ್ಯ ರಸ್ತೆಯಲ್ಲಿ ನಿರ್ಮಿತ ಕೇಂದ್ರದಿಂದ ನಿರ್ಮಿಸಿರುವ ಬಸ್ ನಿಲ್ದಾಣವು ಅಜ್ಞಾತ ಸ್ಥಳವೊಂದರಲ್ಲಿ ನಿರ್ಮಾಣ ಮಾಡಿರುವುದು ಕಂಡು ಬಂದಿದ್ದು ಇದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸಸ್ವಿಹಾಳ ಗ್ರಾಮ ಮುದೈನೂರು ತಾವರಗೀರ ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ಒಳಭಾಗದಲ್ಲಿದ್ದು ಪ್ರಯಾಣಿಕರು ತೆರಳಲು ಅನಾನುಕೂಲವಾಗುತ್ತಿದೆ ಕೆಕೆಆರ್ಡಿಬಿ ಯೋಜನೆ ಅಡಿ 10 ಲಕ್ಷ ರೂಪಾಯಿ ಮಂಜೂರಾಗಿದೆ ಆದರೆ ನಿರ್ಮಿತ ಕೇಂದ್ರದವರು ಗ್ರಾಮಸ್ಥರಿಗೆ ಯಾವುದೇ ಮಾಹಿತಿ ನೀಡದೆ ಭೂಮಿ ಪೂಜೆಯನ್ನ ನೆರವೇರಿಸದೆ ಪ್ರಯಾಣಿಕರು ಬಾರದೆ ಇರುವಂತ ಸ್ಥಳದಲ್ಲಿ ನಿಲ್ದಾಣದ ಕಾಮಗಾರಿಯನ್ನ ನಿರ್ಮಿಸುತ್ತಿದ್ದಾರೆ ಅವಶ್ಯಕತೆ ಇರುವ ಕಡೆ ಮಾಡುವುದನ್ನ ಬಿಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಯೋಜನೆಯ ದುರ್ಬಳಕೆ ಮಾಡಿಕೊಂಡಿರುವುದು ಸರಿಯಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಲು ಪ್ರಾರಂಭ ಮಾಡಿದಾಗಿನಿಂದ ನಿರ್ಮಿತ ಕೇಂದ್ರದವರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಕಾಮಗಾರಿಯ ಹೆಸರು ಮತ್ತು ಜಮೀನು ಮಾಲೀಕರ ಸ್ವಂತ ಕಟ್ಟಡ ಎನ್ನುವ ಮೂಲಕ ವರಸೆಯನ್ನ ಬದಲಾಯಿಸಿದ್ದಾರೆ ಜಮೀನಿನ ಮಾಲಕರು ಉತ್ತರ ಕೊಡಲು ನಿರಾಕರಿಸಿದ್ದಾರೆ ಗ್ರಾಮದಲ್ಲಿಯೇ ಬಸ್ ನಿಲ್ದಾಣ ನಿರ್ಮಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಮತ್ತು ಕನ್ನಡಪರ ಸಂಘಟನೆಗಳು ಒತ್ತಾಯಿಸಿದವು ಸರ್ಕಾರದ ಯೋಜನೆಗಳು ಸಾರ್ವಜನಿಕರ ಅನುಕೂಲಕ್ಕಾಗಿ ಇರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ಸ್ಥಳದಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗಲಿ ಎಂಬುದು ಸ್ಥಳೀಯ ಸಾರ್ವಜನಿಕರ ಆಶಯವಾಗಿದೆ ನಾ ಅದಕ್ಕೆ ಸುಮ್ಮನೆ ಆಗಿದ್ದೆ ಅವರು ಇನ್ನಾದರೂ ಮಾಡಿಲ್ಲ ಅಂತ ನಾ ಇದು ಮಾಡಿದೆ ಅವರು ಇಲ್ಲಿ ಮಾಡ್ತಾ ಇದ್ದಾರೆ ನಾ ಕೇಳಿದ್ರೆ ಏನಂತಾರೆ ಒಬ್ಬರು ಬಸ್ ಸ್ಟ್ಯಾಂಡ್ ಅಂತಾರೆ ಒಬ್ಬರು ಹೋಟೆಲ್ ಮಾಡೋಕೆ ಬಂದಿರ ಅಂತ ಮೊನ್ನೆ ಅವ್ರನ್ನ ಕೇಳಿದ್ದೆ ನಾನು ಹೋಟೆಲ್ ಮಾಡ್ಕೊಂತೀವಪ್ಪ ಅಂತ ಅವರೇ ಹೇಳಿದ್ರು ಇಲ್ಲಿ ಯಾರಿಗೆ ಅನುಕೂಲ ಐತೆ ಅಣ್ಣ ಈ ಸಲ ಹುಡುಗರು ಕಾಲೇಜ್ ಹೋಗ್ಬೇಕಾದ್ರೆ ಮನೇಲಿ ಕುಂದಿರ್ತಾರೆ ಈಗ ಅನುಕೂಲ ಬೇಕಲ್ಲ ಅದು ದೂರ ಮಾಡಿದ್ರು ಹಾಂ ಶಾಸ್ತ್ರಿಯಿಂದ 2.5 ಕಿಲೋಮೀಟರ್ ದೂರ ಆಗುತ್ತೆ ಜುಮ್ಲಾಪುರದಿಂದ 2.5 ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿ ಯಾರಿಗೆ ಅನುಕೂಲ ಐತೆ ಇಲ್ಲಿ ಕಳಿಸಿದ್ರೆ ಅದು ಈ ಬಸ್ ಸ್ಟ್ಯಾಂಡ್ ಯಾರು ಸಂಬಂಧ ಪಡ್ತಾರೆ ಅವ್ರು ಅರ್ಥ ಮಾಡ್ಕೊಬೇಕು ಮೆಂಬರ್ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಕೇಳಿ ಇಂಥವರೆಲ್ಲ ಊರ ಮಾಡಿಸೋ ವ್ಯವಸ್ಥೆ ಮಾಡ್ಬೇಕು ಅವರು ಈಗ ಎಲ್ಲರೂ ಸುಮ್ಮನೆ ಕುಂತ್ರೆ ಯಾರು ಅವ್ರು ತಿಳಿದಲ್ಲಿ ಎಲ್ಲರೂ ಕೊಡ್ತಾರೆ ಇವತ್ತು ಇಲ್ಲಿ ಕಟ್ಟಾರ ನಾಳೆ ನಾವು ಭೋಗಪುರ ಗುಡ್ದಾಗ ಕಟ್ತಾರೆ ಅಂತ ಕೇಳಿದ್ರೆ ಬೇಕಲ್ಲ ಅದು ಎಲ್ಲರೂ ಅನುಕೂಲ ಆಗುವಂತ ಕೆಲಸ ಮಾಡಿ ಬಸ್ ಸ್ಟ್ಯಾಂಡ್ ಇದು ಆಗಿದ್ರೆ ಅಂದ್ರೆ ನೀವು ಅನುಕೂಲ ಇಲ್ಲ ಮೂರ್ಗ ಇಲ್ಲ ಅಣ್ಣ ಇಲ್ಲ ಪ್ರಯೋಜನ ಇಲ್ಲ ಯಾರಿಗೂ ಅನುಕೂಲ ಇಲ್ಲ ಎಲ್ಲರೂ ವಿರೋಧನ ಎಲ್ಲರೂ ವಿರೋಧ ಐತೆ ಇದಕ್ಕೆ ಹೌದು ಬಸ್ ಸ್ಟ್ಯಾಂಡ್ ಆಗಿದ್ರೆ ಆಗಿದ್ರೆ ಅವ್ರು